ಹಾಯ್ ಎವ್ರಿವನ್, ಎಲ್ಲ ಸಿಇಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸಿಇಟಿ ಮಾಕ್ ಅಲಾಟ್ಮೆಂಟ್ ಕೂಡ ಆಯಿತು, ರಿಸಲ್ಟ್ ಕೂಡ ಬಂತು. ಅದ ನಂತರ ಏನು ಎರಡು ಪ್ರೊಸೆಸ್ಗಳು ಡೀಟೇಲ್ ಆಗಿ ಮಾಹಿತಿ, ಏನಾದ್ರೆ ಡೌಟ್ ಕೂಡ ಇದೆ ಅದನ್ನು ಕ್ಲಿಯರ್ ಮಾಡ್ತೇನೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ವಾಟ್ ಆಫ್ಟರ್ ಮಾಕ್ ಅಲಾಟ್ಮೆಂಟ್, ಮಾಕ್ ಅಲಾಟ್ಮೆಂಟ್ ಆದ ನಂತರ ಏನು ಅಂತ ನಿಮಗೆಲ್ಲ ಗೊತ್ತಾಗ್ಬೋದು. ಮಾಕ್ ಅಲಾಟ್ಮೆಂಟ್ ಆದ ನಂತರ ನೀವು ಆರ್ಡರ್ನ ಚೇಂಜ್ ಮಾಡ್ಬೋದು, ಎಡಿಟ್ ಮಾಡ್ಬೋದು, ಅದೇ ರೀತಿ ಕಾಲೇಜ್ನ ಆ್ಯಡ್ ಮಾಡ್ಬೋದು, ಪ್ರಿಯಾರಿಟಿನ ಚೇಂಜ್ ಮಾಡ್ಬೋದು. ಅದ ನಂತರ ನಿಮಗೆ ಫಸ್ಟ್ ರೌಂಡು ಫೈನಲ್ ಆಗಿ ಅಫಿಷಿಯಲ್ ಆಗಿ ರಿಸಲ್ಟ್ ಕೂಡ ಪ್ರಕಟ ಆಗುತ್ತೆ. ರಿಸಲ್ಟ್ ಬಂದ ನಂತರ ನೀವು ಚಾಯ್ಸ್ ಎಂಟ್ರಿ ಮಾಡ್ಬೋದು. ಇನ್ ಕೇಸ್ ನೀವು ಅಡ್ಮಿಷನ್ ಆದರೆ ಅಡ್ಮಿಷನ್ ಆಗ್ಬೋದು, ಅಥವಾ ನೀವು ಚಾಯ್ಸ್ ಎಂಟ್ರಿ ಮಾಡಿ ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಕೂಡ ಮಾಡ್ಬೋದು. ಇಲ್ಲಿ ಮೇಜರ್ ಆಗಿ ವಿದ್ಯಾರ್ಥಿಗಳಿಗೆ ಯಾವುದೇ ಸೀಟ್ ಸಿಕ್ಕಿಲ್ಲ, ನಾನು ಏನು ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಅಂಥ ವಿದ್ಯಾರ್ಥಿಗಳು ತಮ್ಮ ಆರ್ಡರನ್ನು ತಮ್ಮ ಪ್ರಿಯಾರಿಟಿಯನ್ನು ಚೇಂಜಸ್ ಮಾಡಿ ತಮ್ಮ ರ್ಯಾಂಕಿಂಗ್ ಅನುಗುಣವಾಗಿ ಯಾವೆಲ್ಲ ಕಾಲೇಜ್ಗಳು ಸಿಗ್ಬೋದು ಅಂತೇಳಿ ವರ್ಲ್ಡ್ ಕಟ್ ಆಫ್ ನೋಡಿಕೊಂಡು, ನಿಮ್ಮ ರ್ಯಾಂಕಿಂಗ್ 50,000 ಇದ್ದರೆ 50,000, 60,000, 70,000 ಕಟ್ ಆಫ್ ಇದ್ದರೆ ಕೂಡ ಸಿಕ್ಕಿರೋ ಕಾಲೇಜ್ಗಳನ್ನ ಅಲಾಟ್ಮೆಂಟ್ ಆದರೆ ನಿಮಗೆ ಈಸಿಯಾಗಿ ಸೀಟ್ ಸಿಗುತ್ತೆ. ಅಥವಾ ನನಗೆ ನಮ್ಮ ಒಳ್ಳೆ ಕ್ಲಾಸ್ ಸಿಗಬೇಕು ಅಂತ ಹೇಳಿದ್ರೆ ನೀವು ನಿಮ್ಮ ರ್ಯಾಂಕಿಂಗ್ ಅನುಗುಣವಾಗಿ ಥರ್ಡ್ ರೌಂಡ್ವರೆಗೂ ವೆಯ್ಟ್ ಮಾಡಿದ್ರೆ ನಿಮಗೆ ಅಲ್ಲಿ ನೀವು ಒಂದು ತಕ್ಕ ಮಟ್ಟಿಗೆ ನೀವು ಎಕ್ಸ್ಪೆಕ್ಟೆಡ್ ಮಾಡಿರೋ ಕಾಲೇಜುಗಳನ್ನು ಪಡೆದುಕೊಳ್ಳಬಹುದು. ಇಲ್ಲಿ ವಿದ್ಯಾರ್ಥಿಗಳು ಮೇಜರಾಗಿ ಕೇಳ್ತಾ ಇದ್ದಾರೆ, ನನಗೆ ಸಿಕ್ಕಿರೋ ಸೀಟ್ ಚೆನ್ನಾಗಿದೆ ಅದೇ ಬೇಕು, ಏನು ಮಾಡಬೇಕು ಅಂತ ಹೇಳಿದರು. ನೀವು ಸಿಕ್ಕಿರೋ ಸೀಟ್ ಚೆನ್ನಾಗಿದೆ ಅದೇ ಬೇಕು ಅಂದರೆ ನೀವು ನೀಟಾಗಿ ನೋಡ್ಕೊಳ್ಳಿ ನಿಮ್ಮ ಪ್ರಿಯಾರಿಟಿ ಏನು ಕೊಟ್ಟಿದ್ದೀರ ಅಂತ. ಫಾರ್ ಎಕ್ಸಾಂಪಲ್, ನಿಮಗೆ ಯಾವ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ, ಮಾಕ್ ಅಲಾಟ್ಮೆಂಟ್ ನಿಮಗೆ ಯಾವ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ ಅದನ್ನು ಪ್ರಿಯಾರಿಟಿ ಏನು ಕೊಟ್ಟಿದ್ದೀರ ನೋಡ್ಕೊಳ್ಳಿ. ಇನ್ ಕೇಸ್ ಅದಕ್ಕೆ ಫಸ್ಟ್ ಪ್ರಿಯಾರಿಟಿ ಕೊಟ್ಟಿದ್ದರೆ ಫಸ್ಟಲ್ಲೇ ಇರಲಿ, ಇನ್ ಕೇಸ್ ಪ್ರಿಯಾರಿಟಿ 2, 3, 4, 5 ಅಥವಾ ಲಾಸ್ಟ್ ಪ್ರಿಯಾರಿಟಿ ಕೊಟ್ಟಿದ್ದರೆ ಕೂಡ ಅದನ್ನು ತೆಗೆದುಬಿಟ್ಟು ಪ್ರಿಯಾರಿಟಿನ ಫಸ್ಟ್ ಕೊಡಿ. ಯಾಕಂದರೆ ಫಸ್ಟ್ ಪ್ರಿಯಾರಿಟಿ ಕೊಟ್ಟರೆ ನಿಮಗೆ ಸಿಕ್ಕಿರೋ ಕಾಲೇಜು ಆದಷ್ಟು ಬೇಗ ಸಿಗುವ ಸಾಧ್ಯತೆ ಹೆಚ್ಚಿದೆ. ಯೂಶಲಿ ನಿಮಗೆ ಆಲ್ಮೋಸ್ಟ್ ನಿಮಗೆ ಸಿಗ್ತದೆ, ಬಟ್ ಎಕ್ಸಾಕ್ಟಾಗಿ ಅದೇ ಕಾಲೇಜ್ ಬೇಕು ನನಗೆ ಭಾರಿ ಇಷ್ಟ ಆಗಿದೆ ಅಂದರೆ ಈ ರೀತಿ ಪ್ರಿಯಾರಿಟಿಯನ್ನು ಮಾಡಿಕೊಂಡ್ರೆ ನಿಮಗೆ ಸಿಗುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಆ ರೀತಿ ವಿದ್ಯಾರ್ಥಿಗಳು ಮಾಡಿ ಕಾಲೇಜಸ್ನ ಆ್ಯಡ್ ಮಾಡಿ ನಿಮಗೆ ಆರಾಮಾಗಿ ಪಡ್ಕೋಬೋದು. ಆ ಸಿಕ್ಕಿರೋ ಸೀಟ್ ಬೇಡ ಅಂತ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಫಾರ್ ಎಕ್ಸಾಂಪಲ್, ಯಾವುದೇ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ, ಸಿಕ್ಕಿರೋ ಸೀಟು ಬೇಡ ನನಗೆ ಚೆನ್ನಾಗಿಲ್ಲ ಬಟ್ ಮಿಸ್ಸಾಗಿ ಅಲಾಟ್ಮೆಂಟ್ ಆಗಿದೆ ಏನು ಮಾಡಬೇಕು ಅಂತ ಕೇಳಿದ್ರೆ ಅದಕ್ಕೂ ಕೂಡ ಸಿಂಪಲ್ಲು, ಜಸ್ಟ್ ರಿಮೂವ್ ಮಾಡಿ ಕಾಲೇಜ್ನ, ಯಾವ ಸೀಟು ಬೇಡ ರಿಮೂವ್ ಮಾಡಿ, ಅಥವಾ ನಮಗೆ ಈ ಕಾಲೇಜಲ್ಲಿ ಆ ಬ್ರ್ಯಾಂಚ್ ಬೇಡವಾ ಆ ಬ್ರ್ಯಾಂಚ್ ಸೀಟನ್ನು ಕೂಡ ರಿಮೂವ್ ಮಾಡಿ, ಅಥವಾ ನಿಮಗೆ ಆ ಕಾಲೇಜೇ ಬೇಡವಾ ಅಂದರೆ ರಿಮೂವ್ ಮಾಡಿ. ಕೆಲವು ವಿದ್ಯಾರ್ಥಿಗಳು ಈ ರೀತಿ ಮಾಡಿರ್ತೀರ, ಮಿಸ್ಸಾಗಿ ಕಾಲೇಜಸ್ನ ಆ್ಯಡ್ ಮಾಡಿರ್ತೀರ, ಮಿಸ್ಸಾಗಿ ಕಾಲೇಜ್ ಅನ್ನು ಕೂಡ ಯಾವುದು ಇದರಲ್ಲಿ ಆ್ಯಡ್ ಮಾಡಿರ್ತಾರ, ಬಟ್ ಅದೇ ಕಾಲೇಜ್ ಅಲಾಟ್ಮೆಂಟ್ ಆಗಿರುತ್ತೆ, ವಿದ್ಯಾರ್ಥಿಗಳು ಅದ್ರ ಬಗ್ಗೆ ಐಡಿಯಾ ಇರೋದಿಲ್ಲ. ಆ ನಿಟ್ಟಿನಲ್ಲಿ ಏನು ಮಾಡಿ ಅಂದರೆ ಇದೇ ರೀತಿ ನೀವು ರಿಮೂವ್ ಮಾಡೋಕ್ಕೆ ಯಾವ್ದು ಬೇಡ ಅಂತ ಯಾವುದು ಬೇಕು ಮಾತ್ರ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಸುಮ್ಮನೆ ಅನ್ವಾಂಟೆಡ್ ಆಗಿ ನೀವು ಯಾವುದೇ ರೀತಿ ಕಾಲೇಜಸ್ನ ಇಟ್ಕೋಬೇಡಿ, ಯಾಕಂದರೆ ನಿಮಗೆ ನೆಕ್ಸ್ಟು ತೊಂದರೆ ಆಗ್ಬೋದು. ನಿಮಗೆ ಬೇರೆ ಕಾಲೇಜ್ ಅಲಾಟ್ಮೆಂಟ್ ಆದರೆ ಅಥವಾ ವರ್ಲ್ಡ್ ಮಾಡೋದಾಗಿರ್ಬೋದು ಅಥವಾ ನೆಕ್ಸ್ಟ್ ರೌಂಡಿಗೆ ಹೋಗ್ಬೋದು, ಬಟ್ ನೀವು ಫೈನಲ್ ರೌಂಡ್ಗೆ ಅಂದರೆ ನೀವು ಥರ್ಡ್ ರೌಂಡ್ಗೆ ಹೋದ ನಂತರ ನೀವು ಸಿಕ್ಕಿರೋ ಕಾಲೇಜ್ನ ಅಕ್ಸೆಪ್ಟ್ ಮಾಡಿಕೊಂಡು ಅಡ್ಮಿಷನ್ ಆಗಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಕೇರ್ಫುಲ್ ಆಗಿದೆ, ನಿಮ್ಗೆ ಯಾವ ಕಾಲೇಜಸ್ ಬೇಕು ಅದನ್ನು ಮಾತ್ರ ಆ್ಯಡ್ ಮಾಡಿ, ನಿಮಗೆ ಯಾವ ಕಾಲೇಜಸ್ ಬೇಡ ಅದನ್ನು ಆ್ಯಡ್ ಮಾಡೋಕೆ ಹೋಗ್ಬೇಡಿ, ರಿಮೂವ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಂತರ ಮೇಜರಾಗಿ SNQ ಮತ್ತು ಟಾಪ್ ಕಾಲೇಜ್ ಸೀಟ್ನ ಪಡ್ಕೊಳ್ಳೋದು ಹೇಗೆ ಅಂತ ಕೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳು. ನಿಮಗೆ ಗೊತ್ತಿರೋ ಹಾಗೆ ಟಾಪ್ ಕಾಲೇಜಸ್ ಬಂದ್ಬಿಟ್ಟು ನಿಮ್ಮ ರ್ಯಾಂಕಿಂಗ್ ಅನುಗುಣವಾಗಿ ಬರ್ತದೆ, ಅದು ಎಲ್ರಿಗೂ ಗೊತ್ತು. ನಿಮ್ಮದು ಒಳ್ಳೆ ರ್ಯಾಂಕಿಂಗ್ ಇದ್ದರೆ ನಿಮ್ಮ ಕ್ಯಾಟಗರಿ ವೈಸ್ ನಿಮ್ಮ ಕಟ್ ಆಫ್ ಪ್ರಕಾರ ನಿಮ್ಮದು ಒಳ್ಳೆ ರ್ಯಾಂಕಿಂಗ್ ಇದ್ದರೆ ನೀವು ಟಾಪ್ ಕಾಲೇಜಸ್ನ ಕೂಡ ಪಡೆದುಕೊಳ್ಳಬಹುದು. ನಂತರ ನನ್ನ ಸಜೆಷನ್ ಬಂದ್ಬಿಟ್ಟು ಟಾಪ್ ಕಾಲೇಜಸ್ನ ಪಡ್ಕೋತೀರಾ ಅಥವಾ ಟಾಪ್ ಬ್ರ್ಯಾಂಚನ್ನು ಪಡ್ಕೋತೀರಾ. ಟಾಪ್ ಕಾಲೇಜಲ್ಲಿ ಅದರ ಬೇರೆ ಬ್ರ್ಯಾಂಚನ್ನು ಪಡ್ಕೊಂಡು ನಂತರ ನೆಕ್ಸ್ಟ್ ಒಂದು ವರ್ಷ ಆದಮೇಲೆ ಬ್ರ್ಯಾಂಚ್ ಚೇಂಜ್ ಮಾಡ್ಕೋತೀರಾ ಅಥವಾ ಟಾಪ್ ಕಾಲೇಜಲ್ಲಿ ಸ್ವಲ್ಪ ಲೆಸ್ ಪೇಮೆಂಟ್ ಇರೋ ಬ್ರ್ಯಾಂಚಸ್ನ ನೀವು ಮಾಡ್ತೀರೋ ಅಂತೇಳಿ ಡಿಸೈಡ್ ಮಾಡಿ ಆ ರೀತಿ ಕೂಡ ವಿದ್ಯಾರ್ಥಿಗಳು ಮಾಡ್ಬೋದು. SNQ ಬಂದ್ಬಿಟ್ಟು ಅದು ಆಟೋಮೆಟಿಕಲ್ ಅಲಾಟ್ಮೆಂಟ್ ಆಗುತ್ತೆ, ಅದು ಕಂಪ್ಲೀಟ್ ನಿಮ್ಮ ರ್ಯಾಂಕಿಂಗ್ ಅನುಗುಣವಾಗಿ ನಿಮ್ಮ ಯಾವ ಕೋರ್ಸಸ್ ಅಪ್ಲೈ ಮಾಡ್ತಿದ್ದೀರಾ, ನೀವು ಯಾವ ಬ್ರ್ಯಾಂಚ್ ಹೋಗ್ತಿದ್ದೀರಾ ಆ ಅನುಗುಣವಾಗಿ ಬರುತ್ತೆ. ಯಾವುದೇ ರೀತಿ ಆಪ್ಷನ್ ಇರುವುದಿಲ್ಲ, ನಿಮ್ಮ ಕೋರ್ಸ್ ಮೇಲೆ ಅದು ಕಂಪ್ಲೀಟ್ಲಿ